ಕಲಗದಿಂದ ಭೀಮನ ಕಡೆ ದೋಣಿಯ ಸವಾರಿ. ಸ್ಯಾಂಡಲ್ವುಡ್ನಲ್ಲಿ ಸಲ್ಗ ಸಿನಿಮಾದ ಯಶಸ್ಸಿನ ಬಳಿಕ ದುನಿಯಾ ವಿಜಯ್ ನೆಕ್ಸ್ಟ್ ಏನ್ ಮಾಡ್ತಾರೆಂಬ ಕುತೂಹಲ ಎಲ್ಲರಿಗೂ ಇತ್ತು. ಹೌದು, ಸಲ್ಗ ಸಕ್ಸಸ್ ಆಯ್ತು. ಆದ್ರೆ ದುನಿಯಾ ವಿಜಯ್ ಅವರ ಮುಂದಿನ ಚಿತ್ರ ಯಾವುದು, ಮತ್ತೆ ನಿರ್ದೇಶನ ಮಾಡ್ತಾರಾ ಅಥವಾ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾರಾ ಎಂಬ ಪ್ರಶ್ನೆ ಮೂಡಿತ್ತು. ಅದಕ್ಕೆಲ್ಲ ಈಗ ಸಂಪೂರ್ಣ ಉತ್ತರ ಸಿಕ್ಕಿದ್ದು. ಶಿವರಾತ್ರಿ ಪ್ರಯುಕ್ತ ಫ್ಯಾನ್ಸ್ ಗಳಿಗೆ ದುನಿಯಾ ವಿಜಯ್ ಗುಡ್ ನ್ಯೂಸ್ ನೀಡಿದ್ದಾರೆ. ದುನಿಯಾ ವಿಜಯ್ ನೆಕ್ಸ್ಟ್ ಸಿನಿಮಾದ ನೇಮ್ ರಿವೀಲ್. ಭೀಮನಾಗಿ ರುದ್ರಾವತಾರ ತಾಳಿದ ಬ್ಲ್ಯಾಕ್ ಕೋಬ್ರಾ. ಅಂದು ಸಲಗ, ಈಗ ಭೀಮನ ರೂಪದಲ್ಲಿ ಕರಿಚಿರುತ್ತೆ. ಶಿವರಾತ್ರಿ ಹಬ್ಬದಂದು ಸಿನಿ ಪ್ರಿಯರಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸಿಗ್ತಿದೆ. ಹಲವು ಚಿತ್ರತಂಡಗಳು ಈ ವಿಶೇಷ ದಿನದಂದು ಹೊಸ ಹೊಸ ಅಪ್ಡೇಟ್ ನೀಡ್ತಿವೆ. ಈಗ ದುನಿಯಾ ವಿಜಯ್ ಕಡೆಯಿಂದ ಅವರ ಮುಂದಿನ ಸಿನಿಮಾದ ಬಗ್ಗೆ ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಕಳೆದ ವರ್ಷ ತೆರೆಗೆ ಬಂದ ದುನಿಯಾ ವಿಜಯ್ ನಟನೆಯ ಸಲ್ಗ ಸಿನಿಮಾ ಸೃಷ್ಟಿಸಿದ ಹೈಪ್ ಅಷ್ಟಿಷ್ಟಲ್ಲ, ಸಲ್ಗ ಬಳಿಕ ಮತ್ತೆ ನಿರ್ದೇಶನಕ್ಕೆ ಇಳಿಯೋಕೆ ದುನಿಯಾ ವಿಜಯ್ ರೆಡಿಯಾಗಿದ್ದಾರೆ. ಶಿವರಾತ್ರಿ ಪ್ರಯುಕ್ತ ಸಿನಿಮಾದ ಟೈಟಲ್ ಅನೌನ್ಸ್ ಆಗಿದ್ದು ಭೀಮ ಎಂದು ಸಿನಿಮಾಗೆ ಟೈಟಲ್ ಇಡಲಾಗಿದೆ. ಸಲ್ಗ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ರೌಡಿಸಂನ ಕತೆ ಹೇಳಿದ್ರು. ಈ ಚಿತ್ರವನ್ನ ಬಹಳ ಅದ್ಭುತವಾಗಿ ಹೆಣೆದಿದ್ರು. ಸಲ್ಗ ಸಿನಿಮಾ ಬಗ್ಗೆ ಎಲ್ಲಾ ಕಡೆಗಳಿಂದಲೂ ತುಂಬಾ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅನೇಕ ಸ್ಟಾರ್ ನಟರು ಈ ಚಿತ್ರವನ್ನ ಹಾಡಿ ಹೊಗಳಿದ್ರು. ದುನಿಯಾ ವಿಜಯ್ ಮತ್ತೊಂದು ಸಿನಿಮಾ ನಿರ್ದೇಶನ ಮಾಡಲಿ ಎಂದು ಕೂಡ ಹೇಳಿದ್ದುಂಟು. ಅದೇ ರೀತಿ ಸಲ್ಗ ಸಿನಿಮಾ ಯಶಸ್ಸಿನಿಂದ ದುನಿಯಾ ವಿಜಯ್ ಅವರ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಿದ್ದು ಹೊಸ ಸಿನಿಮಾ ನಿರ್ದೇಶನ ಕೇಳ್ತಿದ್ದಾರೆ. ಸಲ್ಗನ ಮುಂದೆ ನಿಂತ್ಕೊಳ್ಳಕ್ಕೆ ನಾಲ್ಕು ಬೀಜ ಬೇಕು. ಹಾಗೆ ಅವರ ಸೋಶಿಯಲ್ ಮೀಡಿಯಾದಲ್ಲಿ ಟೈಟಲ್ ಅನೌನ್ಸ್ ಮಾಡುವುದರ ಜೊತೆಗೆ ಮೋಷನ್ ವಿಡಿಯೋ ಹಂಚಿಕೊಂಡಿದ್ದಾರೆ. ವಿಜಯ್ ಅವರ ಮುಖ ರಕ್ತಸಿಕ್ತವಾಗಿದೆ. ಸಿನಿಮಾ ಟೈಟಲ್ ಅಡಿಗೆ ಕೆಣಕದಿದ್ರೆ ಕ್ಷೇಮ ಎನ್ನುವ ಟ್ಯಾಗ್ ಲೈನ್ ನೀಡಲಾಗಿದೆ. ವಿಜಯ್ ನಟನೆಯ 28ನೇ ಸಿನಿಮಾ ಇದಾಗಿದ್ದು ಕೃಷ್ಣ ಸಾರ್ಥಕ್ ಹಾಗೂ ಜಗದೀಶ್ ಗೌಡ ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಈ ಮೊದಲು ಹಂಚಿಕೊಂಡಿದ್ದ ಪೋಸ್ಟರ್ ನಲ್ಲಿ ಕೈ ಹಾಗೂ ಯಮಹಾ RX 100 ಬೈಕ್ ಅನ್ನ ತೋರಿಸಲಾಗಿತ್ತು. ತೆಲುಗಿನ ಖ್ಯಾತ ನಟ ನಂದಮೂರಿ ಬಾಲಕೃಷ್ಣ ಅಭಿನಯಿಸಲಿರುವ ಹೊಸ ಸಿನಿಮಾದಲ್ಲಿ ದುನಿಯಾ ವಿಜಯ್ ನಟಿಸಲಿದ್ದಾರೆ. ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಗೋಪಿಚಂದ್ ಮಲಿನೇನಿ ಆಕ್ಷನ್ ಕಟ್ ಹೇಳಿದ್ದಾರೆ. ಇದು ನಂದಮೂರಿ ಬಾಲಕೃಷ್ಣ ನಟಿಸಲಿರುವ 107ನೇ ಸಿನಿಮಾವಾಗಿದ್ದು ನಾಯಕಿಯಾಗಿ ಶ್ರುತಿ ಹಾಸನ್ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರಕ್ಕಿನ್ನೂ ಶೀರ್ಷಿಕೆ ಅಂತಿಮವಾಗಿಲ್ಲ. ಭೀಮಾ ಮೋಷನ್ ಪೋಸ್ಟರ್ ವಿಡಿಯೋದಲ್ಲಿ ಚಿಕ್ಕದೊಂದು ಟ್ಯಾಗ್ ಲೈನ್ ಇಡಲಾಗಿದೆ. ಇದಕ್ಕೆ ಕೆಣಕದಿದ್ರೆ ಕ್ಷೇಮ ಎನ್ನುವ ಟ್ಯಾಗ್ ಲೈನ್ ಇಡಲಾಗಿದ್ದು ಇದು ವಿಜಯ್ ಅಭಿನಯದ 28ನೇ ಸಿನಿಮಾದ ಹೈಲೈಟ್. ಇನ್ನೊಂದು ಕಡೆ ಮಾಸ್ಕ್ ತೊಟ್ಟ ವಿಜಯ್ ಫೋಟೋ ಕೂಡ ಇದೆ, ಆದ್ರೆ ಮುಖವನ್ನ ತೋರಿಸಿಲ್ಲ. ಹೀಗಾಗಿ ವಿಜಯ್ ಗೆಟಪ್ ಹೇಗಿರುತ್ತೆ ಅನ್ನೋದು ಇನ್ನೂ ಕೂಡ ಕುತೂಹಲ. ಕೃಷ್ಣ ಸಾರ್ಥಕ್ ಹಾಗೂ ಜಗದೀಶ್ ಗೌಡ ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಚರಣ್ ರಾಜ್ ಮ್ಯೂಸಿಕ್ ಹಾಗೂ ಮಸ್ತಿ ಡೈಲಾಗ್ ಬರೆಯುತ್ತಿದ್ದಾರೆ. ಸಂಗೀತ ರಾಜ್ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.